ಅಡಕೆ ನಾಶ ಮಾಡಂತ ದುಷ್ಕರ್ಮಿಗಳಿಗೆ ಸೆರೆ ಹಿಡಿದು ನಮ್ಮ ಪೊಲೀಸ್ ಅಧಿಕಾರಿಗಳು ಹಾಗೂ ನಮ್ಮ ಮುಖ್ಯಮಂತ್ರಿ ಆದಂತಹ ಬಸವರಾಜ ಬೊಮ್ಮಾಯಿನವರು ಅವರ ತವರ ಜಿಲ್ಲೆಯಲ್ಲಿ ಇಂತಹ ಘಟನೆಯನ್ನು ನಡೀತಾ ಇದ್ದಾವೆ. ಅವರು ಈ ಏನ್ ದುಷ್ಕರ್ಮಿಗಳಿದ್ದಾರೆ ಅವ್ರನ್ನ ಪತ್ತೆ ಹಚ್ಚಿ ಸೆರೆ ಹಿಡಿದು ಅವ್ರನ್ನ ಏನ್ ಶಿಕ್ಷೆಯನ್ನು ಕೊಡಬೇಕು ಅದನ್ನ ಶಿಕ್ಷೆಯನ್ನು ಕೊಟ್ಟು ನಮ್ಮ ರೈತರಿಗೆ ಏನು ನಮ್ಮ ರಕ್ಷಣೆ ಆಗಿದೆ ನಾವು ಅದಕ್ಕೆ ನಮ್ಮ ಮನಿ ಮಗನೇ ಹೋದಂತ ಆಗಿದೆ. ಈ ಮನಿ ಮಗನ ಒಂದು ತಂದುಕೊಡುವಂತ ಒಂದು ವ್ಯವಸ್ಥೆ ಆಗಬೇಕು. ಈ ನಮಗೆ ಬಹಳ ದುಃಖವನ್ನ ಆಗಿದೆ. ಈ ಮನಿ ಮಗನ ಕಳ್ಕೊಂಡು ನಾವು ಎಷ್ಟು ದುಃಖ ಆಗಿದ್ದೇವೆ ಅನ್ನೋ ಹೇಳ್ಕೊಂತದ್ದು ಸಾಧ್ಯದಲ್ಲಿ ಇಲ್ಲ. ಇವಾಗ 700 ರಿಂದ 750 ಗಿಡಗಳು ದೀಡ ಎಕರೆ ಜಮೀನು ಪೂರ್ತಿ ನಾಶವನ್ನು ಮಾಡಿ ಹೋಗಿಬಿಟ್ಟಿದ್ದಾರೆ ದುಷ್ಕರ್ಮಿಗಳನ್ನು. ಅವ್ರನ್ನು ಇದಕ್ಕೆ ಪರಿಹಾರ ಹುಡುಕಿ ಇದಕ್ಕೆ ನಮಗೂ ಒಂದು ಪರಿಹಾರವನ್ನು ಕೊಡಬೇಕು ಅಂತೇಳಿ ನಿಮ್ಮಲ್ಲಿ ಕೇಳ್ಕೊಂತ ಇದ್ದೀನಿ. Thank you.